ವೈಜಕೂರು ಗ್ರಾಮದಲ್ಲಿ ಮಳೆಯಿಂದ ಬಹಳ ಹಳೆಯ ಮನೆಗಳು ಶಿಥಿಲಗೊಂಡಿದ್ದು ಇವತ್ತು ಒಂದು ಮನೆ ಕುಸಿದು ಬಿದ್ದು ಒಂದು ಕುಟುಂಬದಲ್ಲಿ ತಂದೆ ಮತ್ತು ಮಗ ಇಬ್ಬರು ಮೃತಪಟ್ಟಿದ್ದಾರೆ ಹಾಗಾಗಿ ಈ ತಕ್ಷಣ ನಮಗೆ ತಿಳಿದ ತಕ್ಷಣ ನಾನು ಮತ್ತು ನಮ್ಮ ತಹಸೀಲ್ದಾರ್ ಮತ್ತು ನಮ್ಮ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಪಿಡಿಒ ಎಲ್ಲರೂ ಎಲ್ಲ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಹಾಜರಾಗಿ ಎಲ್ಲ ಸ್ಥಳ ವೀಕ್ಷಣೆಯನ್ನು ಮಾಡಿದ್ದೇವೆ ಈಗ ಪಿಡಿಒಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ನಾಲ್ಕು ಕುಟುಂಬಗಳಿಗೆ ಇಲ್ಲೇ ಇದೇ ಗ್ರಾಮದಲ್ಲಿ ಯಾವುದಾದರೂ ಬಾಡಿಗೆಗೆ ತಕ್ಷಣ ಒಂದು ಬಾಡಿಗೆ ಮನೆ ಮಾಡಿ ನಾಲ್ಕು ಕುಟುಂಬಗಳನ್ನು ಶಿಫ್ಟ್ ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇವೆ ಮತ್ತು ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳ ಹತ್ರ ಈಗ ಮಾತನಾಡಿ ಏನು ಈ ರೀತಿ ಘಟನೆಗಳಾದಂಥ ಸಂದರ್ಭದಲ್ಲಿ ಒಂದು ಕುಟುಂಬಕ್ಕೆ ಒಬ್ಬೊಬ್ಬರಿಗೆ ಒಂದು ವ್ಯಕ್ತಿ ಮೃತಪಟ್ಟಿರ್ತಕ್ಕಂಥವ್ರಿಗೆ 5-5 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡಿಸುವಂಥದ್ದು ಹಿಂದೆ ನಮ್ಮ ತಾಲೂಕಿನಲ್ಲೇ ಒಂದು ಘಟನೆ ಆಗಿತ್ತು ಅಲ್ಲಿ 5 ಲಕ್ಷ ರೂಪಾಯಿ ಚೆಕ್ಕನ್ನು ಕೊಡಿಸಿದ್ರು ಇವತ್ತು ಕೂಡ ಈ ಘಟನೆಯಲ್ಲಿ ಮೃತಪಟ್ಟಿರ್ತಕ್ಕಂಥ ಇಬ್ಬರಿಗೂ ಕೂಡ ತಲಾ 5 ಲಕ್ಷ ರೂಪಾಯಿಗಳನ್ನು ಚೆಕ್ ಕೊಡಿಸುವಂಥದ್ದಕ್ಕೆ ಜಿಲ್ಲಾಧಿಕಾರಿಗಳ ಹತ್ರ ನಾನು ಮಾತನಾಡ್ತೇನೆ ಮತ್ತು ನಮ್ಮ ತಹಸೀಲ್ದಾರ್ಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ ಈ ವರದಿಗಳನ್ನೆಲ್ಲ ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ತಕ್ಷಣ ಅದನ್ನು ಬಿಡುಗಡೆ ಮಾಡುವಂಥದ್ದನ್ನು ಮಾಡ್ತೇನೆ ಮತ್ತು SC ST ಜನಾಂಗ ತೀರಾ ಬಡವರಾಗಿರೋದ್ರಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿ ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಡುವಂಥ ಪ್ರಯತ್ನ ಕೂಡ ನಾನು ಮಾಡ್ತೇನೆ ಅದರ ಜೊತೆಗೆ ನಾನು ಈ ಕ್ಷೇತ್ರದ ಶಾಸಕನಾಗಿ ವೈಯಕ್ತಿಕವಾಗಿ ಮೃತಪಟ್ಟಿರ್ತಕ್ಕಂಥ ಇಬ್ಬರಿಗೂ ಕೂಡ ತಲಾ 50,000 ರೂಪಾಯಿ ಕೊಡ್ತೇವೆ ಅನ್ನುವಂಥದ್ದನ್ನು ಹೇಳಿದ್ದೇನೆ ಅದನ್ನು ನಾನು ಇವತ್ತು ಕಳಿಸ್ಕೊಡ್ತೇನೆ ಆ ಕುಟುಂಬಗಳಿಗೆ 3 ಮನೆ ಹಾಕಿದ್ದಾರೆ ಗ್ರಾಮ ಪಂಚಾಯತಿಯಿಂದ ಹಾಕಿದ್ದಾರೆ ಅದನ್ನು 4 ಮನೆ ಕಟ್ಟುವಂಥದ್ದಕ್ಕೆ ನಮ್ಮ ಮಹೇಶ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಅದನ್ನು ಕಟ್ಟಿಸಿ ಆಮೇಲೆ ನರೇಗಾದಿಂದ ಏನು ಬರುತ್ತೋ ಮತ್ತು ಅದು ಯಾವ ಸ್ಕೀಮಲ್ಲಿ ಹಾಕಿದರೋ ಆ ಸ್ಕೀಮಿಂದ ಕೂಡ ಬಿಲ್ ಮಾಡಿಸುವಂಥದ್ದಕ್ಕೆ PDO ಅವರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೇನೆ ಅದನ್ನು ಮಾಡ್ತಾರೆ ನಾವು ನೋಡಿದ್ದು 6:30 ಸೌಂಡ್ ಬಂದಾಗ ಅಕ್ಕಪಕ್ಕದ ಮನೆಗಳವ್ರು ಬಂದವ್ರೆ ನೋಡವ್ರೆ ನೋಡಿದಾಗ ಅವರು ಕಿರಿಸ್ಕೊಂಡಾಗ ಬಂದಾಗ ನಾವು JCP ಗಳನ್ನ ಕ್ರೇನ್ಗಳನ್ನ ಆಂಬ್ಯುಲೆನ್ಸ್ಗಳನ್ನೆಲ್ಲ ಕರ್ಸ್ಕೊಂಡು ಹೋಗ್ತಾ ಅವರು ಇಬ್ಬರಾಳು ಡೌಟ್ ಆಗಿ ಡೆತ್ ಆಗಿಬಿಟ್ಟಿದ್ರು ಒಬ್ಬರು ಸೀರಿಯಸ್ ಒಬ್ಬರು ಡೆತ್ ಆಗಿದ್ದರು ಇಬ್ಬರಾಳನ್ನ ಪೋಸ್ಟ್ ಹಾಸ್ಪಿಟಲ್ ಕಳಿಸಿದ್ರೆ ಆಂಬ್ಯುಲೆನ್ಸ್ ಬೇರೆ ಬೇರೆ ಒಂದೇ 108 ಬರೋದು ಇವಾಗ ಫೋನ್ ಮಾಡಿದ್ರೆ ಒಂದು ಕಾಲ ವರ್ಗ ಕೂಡ ಆಂಬ್ಯುಲೆನ್ಸ್ ಬರಲ್ಲ ಈ ಥರ ಅಳಿಲ್ಲ ಅಂತ ಸಮಸ್ಯೆಗಳು ಇಲ್ಲೇ ಒಬ್ಬರು ರವಿಕುಮಾರ್ ಅಂತ ಇಲ್ಲೇ ಡೆತ್ ಆಗಿದ್ರು ಮಗ ಹಾಸ್ಪಿಟಲ್ ಡೆತ್ ಆಗಿದ್ರು ಆಂಬ್ಯುಲೆನ್ಸ್ ಲೇಟ್ ಆಗಿ ಬಂತ ಆಂಬ್ಯುಲೆನ್ಸ್ ಲೇಟ್ ಆಗಿ ಬಂತು 2ನೇ ಆಂಬ್ಯುಲೆನ್ಸ್ ಕಳಿಸಿದ್ರೆ 2ನೇ ಆಂಬ್ಯುಲೆನ್ಸ್ ರವಿಕುಮಾರ್ ಬದುಕ್ತಾ ಇದ್ರು 2ನೇ ಆಂಬ್ಯುಲೆನ್ಸ್ ಬಂದಿದ್ರೆ ಅರೆ 2ನೇ ಆಂಬ್ಯುಲೆನ್ಸ್ ಬರೋದು 3/4 ಅವರ್ ಲೇಟ್ ಮಾಡಿ ಕಳಿಸ್ತಾ ಇದ್ವಿ ಕ್ಯಾಲ್ನೂರ್ಗೆ ಕೊಡ್ತಾ ಇದ್ವಿ ಕೈವಾರದ ಕೊಡ್ತಾ ಇದ್ವಿ ವೇಮಗಲ್ ಕೊಡ್ತೀವಿ ಕೇಳಿಕೊಂಡೆ ಒಂದು 3/4 ಅವರ್ ವೇಟ್ ಮಾಡಿ ಲಾಸ್ಟ್ ಇಲ್ಲಿ ಒಂದು ಡೆತ್ ಆಯ್ತು ಆಂಬ್ಯುಲೆನ್ಸಿಂದ ಒಂದು ಡೆತ್ ಆಯ್ತು ಅಂತೇಳಿ 108 ಆಂಬ್ಯುಲೆನ್ಸಿಂದ ಒಂದು ಡೆತ್ ಆಯ್ತು ಸುರಣ ನಾಲ್ಕುವರೆಗೆ ಇದ್ದು ನಾನು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಆಮೇಲೆ ಸ್ವಲ್ಪ ಮಳೆ ಜಾಸ್ತಿ ಆಯ್ತಲ್ಲ ಕ್ಷಾಮ ಆಗಿಬಿಟ್ಟು ಗೋಡೆ ಕೂಸಿದ್ದು ಇವರು ಒಳಗಡೆ ಮಲಗಿದ್ದಾಗ ಅದು ಮೇಲೆ ಬಿದ್ದಿದೆ ಬರುವಾಗ ಏನಂದರೆ ಈಚ ಕಡೆ ಆಚ ಕಡೆ ಯಾರಿಗೂ ಕಣ್ಣು ಕಾಣಿಲ್ಲ ಆಗಲೇ ಹಾಕ್ಕೊಂಡು ಮಲ್ಕೊಂಡಿದ್ದಾರೆ ಅನ್ನೋ ಸ್ಥಿತಿಯಲ್ಲಿ ಎಲ್ಲರೂ ಓಡಾಟ ಮಾಡ್ತಾ ಇದ್ರು ಬೆಳಗ್ಗೆ 6 ಕಾಲಲ್ಲಿ ಹಾಗೇನಾಗ್ಬಿಡ್ತು ಅಂತಂದರೆ ಏನು ಎದ್ದಿಲ್ಲ ಅಂತ ಹೇಳ್ಬಿಟ್ಟು ಯಾರೋ ನಮ್ಮ ಅಕ್ಕಪಕ್ಕದವ್ರು ಬಂದು ಅವಾಗ ಹೇಳಿದ್ರು ಅವಾಗ ನೋಡಿದ್ರೆ ಎಲ್ಲಿ ಬಾಗಿಲು ಆಚೆ ಕಡೆಯಿಂದ ಬಾಗಿಲು ತೆಗೆಯೋಕ್ಕೂ ಆಗಿಲ್ಲ ಕಿಟಕಿ ತೆಗೆಯೋಕ್ಕಾಗಿಲ್ಲ ಒಳಗಡೆ ಏನು ಕಾಣಿಸ್ತಾ ಇಲ್ಲ ಆ ಕಡೆಯೂ ಹಳೆ ಮನೆ ಸುತ್ತ ಕಡೆಯೂ ಹಳೆ ಮನೆ ಇತ್ತು ಆವಾಗ JCP ಕರೆಸ್ಬಿಟ್ಟು ಇವ್ರು ನಾವು ಹುಡುಗರು ಪಕ್ಕದಲ್ಲಿರೋರೆಲ್ಲ ತೆಗೆಸಿಬಿಟ್ಟು ಆವಾಗ ಅವ ಚಪ್ಪಡಿಗಳೆಲ್ಲ ಮೇಲೆ ಬಿದ್ದಿದ್ವು ಸಣ್ಣ ಗಾಯಗಳಾಗಿದ್ವು ಅದು ಆಸ್ಪತ್ರೆಗೆ ಹೋಗಿದ್ದಾರೆ ಮತ್ತೆ ಆಮೇಲೆ MLA ಅವರು ತಹಸೀಲ್ದಾರ್ ಅವರೆಲ್ಲ ಬಂದರು ಅವರು ಏನನ್ನು ಅನ್ವೇಷಣೆ ಕೊಟ್ಟಿದ್ದಾರೆ ನೋಡ ಸೌಮ್ಯ ಡೆತ್ತಾಗಿ ಹೆಣ್ಣುಮಗಳಿಗೆ ನಾವು ಕೊಡಿಸಿದ್ದೀವಿ ನಾನು DC ಅವ್ರ ಹತ್ರನೂ ಮಾತಾಡಿ ತಹಸೀಲ್ದಾರ್ಗಳಲ್ಲಿ ಆ ಚೆಕ್ಕು ವಿತರಣೆ ಮಾಡಿದ್ದೀವಿ ನಾನು ಹೇಳಿದ್ದೀನಿ SC ST ಜನಾಂಗದಲ್ಲಿ ಸ್ವಲ್ಪ ಏನಾದರೂ ಇನ್ನೂ ಸ್ವಲ್ಪ ಪ್ರಾವಿಷನ್ ಇದ್ದರೆ ನೋಡಿ ಹೆಚ್ಚಾಗಿ ಕೊಡ್ತಾರೆ ಪ್ರಯತ್ನ ಮಾಡಿ ಅಲ್ಲ ಈಗ 5-5 ಲಕ್ಷ ಖಚಿತ 5-5 ಲಕ್ಷ ಗ್ಯಾರಂಟಿ ಕೊಡ್ತಾರೆ ಹಾಗಾಗಿ ನಾನು ತಹಸೀಲ್ದಾರ್ ಅವರಿಗೆ ಮತ್ತು DC ಅವ್ರಿಗೂ ಕೂಡ ಮಾತಾಡ್ತೀನಿ ಇನ್ನೂ ಹೆಚ್ಚುವರಿ ಆದಾಗ ಸಾಧ್ಯ ಆಗಿದ್ರೆ ಮಾಡೋಣ ಈಗಾಗಲೇ ಮನೆಗಳು ಇಲ್ಲಿ ಪಂಚಾಯತಿಯಿಂದ ಈಗ 3 ಮನೆ ಹಾಕಿದ್ದಾರೆ ಅಂತ ಹೇಳ್ತಾರೆ ಒಂದೇ ಊರಲ್ಲ ಸರ್ ಈ ಪಂಚಾಯತಿಯಲ್ಲಿ ಮ್ಯಾಕ್ಸಿಮಮ್ ನಮ್ಮ ದಲಿತರ ಮನೆಗಳೆಲ್ಲ ಇದೇ ಸ್ಥಿತಿಯಲ್ಲಿದೆ ನಾವು ದಯವಿಟ್ಟು ಬಿಡ್ರಿ ಆ ಥರ ಇಲ್ಲ ಈ ಪರಿಸ್ಥಿತಿ ನಾವು ತೋರಿಸಿ ಬಂದ್ರೆ ತೋರಿಸಿ ನಮಗೆ ನೋಡೋಣ ಈ ಪರಿಸ್ಥಿತಿ ಇಲ್ಲ ಇದು ಅದಕ್ಕೆ ಈಗ ನಾನು ಇಮ್ಮಿಡಿಯೇಟ್ ಆಗಿ PDO ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ PDO ಕೂಡ ಸೂಚನೆ ಕೊಟ್ಟಿದ್ದೀವಿ ಇಬ್ಬರು ತಕ್ಷಣ
ಯಾವ್ದಾನ ಒಂದು ನಾಲ್ಕು ಮನೆ ನೋಡಿ ನಾಲ್ಕು ಕುಟುಂಬಗಳನ್ನ ಶಿಫ್ಟ್ ಮಾಡಿ ಅನ್ನುವಂಥದ್ದನ್ನು ಹೇಳಿದ್ದೇವೆ. ಈಗ ಡಿ ಸಿ ಅವ್ರ ಹತ್ರ ಮಾತಾಡ್ತೀವಿ, ತಹಸೀಲ್ದಾರ್ ಇದ್ದಾರೆ, ಈಗ 5 ಲಕ್ಷ ಸರ್ಕಾರದಿಂದ ಪರಿಹಾರ ಕೊಡಿಸುವಂಥದ್ದನ್ನು ಮಾಡೋಣ. ಬಟ್ ಹೆಚ್ಚುವರಿಯಾಗಿ ಏನಾದರೂ ಆಪ್ಷನ್ ಇದೆಯಾ ಅನ್ನುವಂಥದ್ದನ್ನು ಅವ್ರಿಗೂ ಹೇಳಿದ್ದೀನಿ, ಮತ್ತು ಡಿ ಸಿ ಅವ್ರಿಗೂ ಕೂಡ ನಾನು ಮಾತಾಡ್ತೀನಿ, ಟೆಲಿಫೋನಲ್ಲಿ ನಾನು ಮಾತಾಡಿ ಹೆಚ್ಚುವರಿ ಆಗಂಗಿದ್ರೆ ಮಾಡೋಣ. ಅದ್ರ ಜೊತೆಗೆ ನಾನು ಈ ಎರಡು ಇಬ್ಬರು ಡೆತ್ ಆಗಿದ್ರಲ್ಲ, ಆ ಇಬ್ಬರಿಗೂ ಕೂಡ 50,000 ರೂಪಾಯಿ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಮಾಡುವಂಥದ್ದನ್ನು ಮಾಡ್ತೀನಿ. ಮತ್ತು ಈಗ ತಹಸೀಲ್ದಾರ್ಗೆ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ, ಅವರು ದಫನ್ ಮಾಡುವಂಥದಕ್ಕೆ ಇವಾಗ ಸರ್ಕಾರದಿಂದ 5,000 ಏನಿದೆ ಅದನ್ನು ಕೊಡ್ಸೋಣ. ಮತ್ತು ಆ ಪರಿಹಾರ ಡಿ ಸಿ ಕಡೆಯಿಂದ ಶಕ್ತಿ ವಿತರಣೆ ಮಾಡುವಂಥದ್ದು ಮಾಡೋಣ, ಪ್ರಯತ್ನ ಮಾಡ್ತೀನಿ. ಇನ್ನೂ ಹೆಚ್ಚಾಗಿ ಮಾಡಿದ್ರೆ ತುಂಬ ಒಳ್ಳೆಯ ಯಾವುದು ಜಿಲ್ಲಾಧಿಕಾರಿಗಳ ಹಂಗಲ್ಲ, ನೀವು ಇವತ್ತೇ ಈಗಲೇ ಆಗ್ಬಿಡ್ಬೇಕಂದ್ರೆ ಅದು ಆಗೋದಿಲ್ಲ, ಕೊಡಿಸ್ತೀವಿ ಅಂತ ಹೇಳಿದ್ರೆ 100% ಕೊಡಿಸ್ತೀವಿ, ಅದೆಲ್ಲ ಪ್ರೋಸೆಸ್ ಇರ್ತದಪ್ಪ. ಇಲ್ಲ ಇಲ್ಲಿಂದ ಇವರು ರೆಕಮೆಂಡ್ ಸತ್ತೋಗಿರೋ ಹತ್ರ ನಾವು ಎಲ್ಲ ಕೊಡಿಸಿದ್ವಿ, ಈಗಾಗಲೇ ಎಲ್ಲ ಆಗುತ್ತೆ, ತಹಸೀಲ್ದಾರ್ ಸಾಹೇಬ್ ಗಮನದಲ್ಲಿ ಇದೆ, ಅದು ಪ್ರಯತ್ನ ಮಾಡಿ ಸರ್. ಅರೆ ಕೊಡಿಸ್ತೀವಪ್ಪ ಅಂತ ನಾವು ಹೇಳ್ತಾ ಇದ್ದೀವಿ, ಈಗಲೇ ಬೇಕು ಅಂದ್ರೆ ನಾವು ಎಲ್ಲ ಈಗಲೇ ಸರ್ ಇವತ್ತು ಕೊಡ್ತೀವಿ.